ಎಸ್. ನೆಕ್ಸ್ಟ್ ಮುಂದಿನ ವಿಧಾನಸಭಾ ಕ್ಷೇತ್ರ ಸೇಡಂ. ಸೇಡಂನಲ್ಲಿ 2008 ಮತ್ತೆ 2013 ಕಿರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಇಂದ MLA ಆಗಿದ್ರು. ಅದಾದ ನಂತರ 2018 BJPಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಅಲ್ಲಿ MLA ಆಗ್ತಾರೆ, ಸುಮಾರು 7,000 ಚಿಲ್ಲರೆ ಮತಗಳ ಅಂತರಿಂದ ಗೆಲ್ತಾರೆ. ಸೊ ಈಗ ಅಲ್ಲಿ ರಾಜ್ಕುಮಾರ್ ಪಾಟೀಲ್ ಏನೇನು ರಾಜ್ಕುಮಾರ್ ಪಾಟೀಲ್ ತೆಲುಕೂರಿದ್ದಾರೆ ವರ್ಸಸ್ ಚರಣ್ ಪ್ರಕಾಶ್ ಪಾಟೀಲ್ BJP ವರ್ಸಸ್ ಕಾಂಗ್ರೆಸ್ ತರ ಸಿನಿಮಾ ಏನೇ ಇದೆ. ಸೊ ಎರಡು ಬಾರಿ ಗೆದ್ದಿದ್ರು, 2008 ಮತ್ತೆ 13 ಚರಣ್ ಪ್ರಕಾಶ್ ಪಾಟೀಲ್ ಸೋತರು ಮತ್ತೆ 18. ಸೊ ಈಗ ಮತ್ತೆ ಅವರಿಬ್ಬರು ನಡುವೆ ಪೈಪೋಟಿ ನಡೀತಾ ಇದೆ. ಸೊ ಚರಣ್ ಪ್ರಕಾಶ್ ಪಾಟೀಲ್ಗೆ ಸ್ವಲ್ಪ ಅನುಕಂಪ ಏನಾದರೂ ವರ್ಕೌಟ್ ಆಗ್ಬೋದಾ ಅಥವಾ BJPಗೆ ಪ್ಲಸ್ ಆಗ್ಬೋದಾ ಶಿವು ಸೇಡಂನಲ್ಲಿ? ಈಗ ಅಲ್ಲೇನು ಅಂದ್ರೆ ರಾಜ್ಕುಮಾರ್ ಪಾಟೀಲ್ ತೆಲುಕೂರು BJPಯಿಂದ ಕಂಟೆಸ್ಟ್ ಮಾಡ್ತಾರೆ ಫಿಕ್ಸ್. ಹೌದು, ಚರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಇಂದ, ಬಾಲರಾಜ್ ಗುತ್ತೇದಾರ್ JDS ಇಂದ JDS ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಉನ್ನತ ಶಿಕ್ಷಣ ಸಚಿವ ಎಲ್ಲ ಕೂಡ ಆಗಿರುತ್ತಾರೆ, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕೂಡ ಸೋತ್ಕೊಂಡು ಬಂದಿರು ನಿರಂತರವಾಗಿ ಅವ್ರ ವಿರುದ್ಧ. ಇನ್ನೊಂದು ವಿಚಾರ ಅಂದ್ರೆ ರಾಜ್ಕುಮಾರ್ ಪಾಟೀಲ್ ಗೆದ್ದ ನಂತರ ಕ್ಷೇತ್ರ ಬಿಡಲಿಲ್ಲ. ಈ ಶರಣ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಆದ್ರು ರಾಜ್ಯ ಸುತ್ತಾಡ್ಕೊಂಡಿದ್ರು, ಬಟ್ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಸ್ಟಡಿ ಮಾಡಿ ಕ್ಷೇತ್ರದಲ್ಲಿ ಉಳ್ಕೊಂಡ್ರು. ಈಗ ಏನಾಗಿದೆ ಅಲ್ಲಿ ಅಂತಂದ್ರೆ ಕ್ಷೇತ್ರದಲ್ಲಿ ಓಡಾಡಕ್ ಶುರುವಾದ ಅವ್ರು ಇನ್ನು ಬೇಜಾರಾಗಿಲ್ಲ ಜನಕ್ಕೆ. ಶರಣ ಪ್ರಕಾಶ್ ಪಾಟೀಲ್ ಹಲವು ಬಾರಿ MLA, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಒಂದು ಬಾರಿ MLA. ಸೊ ಇನ್ನು ಬೇಜಾರಾಗಿಲ್ಲ. ಅಲ್ಲಿ ನಮ್ಮ ರಿಪೋರ್ಟ್ ಪ್ರಕಾರ ಈ ಕ್ಷಣಕ್ಕೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಶರಣ್ ಪ್ರಕಾಶ್ ಪಾಟೀಲ್ಗೆ ಚಾನ್ಸ್ ಇಲ್ಲ ಹಾಗಾದ್ರೆ ಈ ಕ್ಷಣಕ್ಕೆ ಅಕ್ಟೋಬರ್ ನಾಗ್ಲೇ ಹೇಳಿದ 15 ಸಿನಾರಿಯೋ ಚೇಂಜ್ ಆಗ್ಬೋದು, ಹೆಂಗ್ ಬೇಕಾದ್ರೂ ಜನ ಮಕ್ಷ ಆಗ್ತಾರೆ. ಬಟ್ ಈಗ ಏನಾಗಿದೆ ಅಂತಂದ್ರೆ ಅವ್ರು ಮೇಲ್ಗೈ ಸಾಧಿಸಿದ್ದಾರೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಸರ್ವೆ ರಿಪೋರ್ಟ್ ಬರುವ ಟೈಮ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಬಟ್ ಈ ಕ್ಷಣಕ್ಕೆ ಸೇಡಂ ಅಲ್ಲಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸೊ ಈಗ 30 ಅಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಗುಲ್ಬರ್ಗಾದಲ್ಲಿ BJPಯವರು. ಸೊ ಅದಾದ ನಂತರ ಇನ್ನಷ್ಟು BJP ಪರ ಅಲೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಅವರಿಗೆ. ನಾನು ಈ ಅಲೆ ಪಲೆ ಕಲೆ ಎಲ್ಲ ನಂಬಲ್ಲ. ಯಾಕೆ ಅಂತಂದ್ರೆ UP ಫಸ್ಟ್ ಸ್ಟೇಟ್ ಎಲೆಕ್ಷನ್ ಆದಾಗ UP ಅಲೆ ನಮ್ಮೆಲ್ಲ ವರ್ಕೌಟ್ ಆಗುತ್ತೆ. ಹಂಗ್ ವರ್ಕೌಟ್ ಆಗೋದಾದ್ರೆ ಮೈಸೂರಿಗೆ ಸಂಸದ ಪ್ರತಾಪ್ ಸಿಂಹ ಅಂತ ಪತ್ರಕರ್ತ, 2000 MP, ಮಡಕೇರಿ, ಕೊಡಗು ಜಿಲ್ಲೆ ಎರಡು BJP ಗೆದ್ದ ಗೆಲ್ತಾರೆ. ಪ್ರತಾಪ್ ಸಿಂಹ ಬರಕ್ ಬದಲು ಗೆಲ್ತಿದ್ರು. ಪ್ರತಾಪ್ ಸಿಂಹ ರಾಜಕೀಯ ಅಂತ ಬಾಯಿ ತೆಗಿಯಕ್ ಮೊದಲೇ ರಾಮದಾಸ್ MLA, ಹೌದು, 94 ಶಂಕರ್ ಲಿಂಗೇಗೌಡರಲ್ಲಿ MLA ಆಯ್ತಾರೆ BJP ಇಂದ. ಅದನ್ನ ಬಿಟ್ಟು ನೋಡೋದು ನಾಲ್ಕು ಕ್ಷೇತ್ರದ ಪ್ರತಾಪ್ ಸಿಂಹ ಕೊಡುಗೆ ಏನು ಅಂತ ನಿಮ್ಗೆ. ನಾ ಮೇಲ್ಗಡೆ ಅಲೆ ಅಂದ್ರೆ ಲೋಕಲ್ಲಿ ಲೀಡರ್ಸೇ ಇಲ್ಲ ಅನ್ನೋದಾದ್ರೆ ಅಲ್ಲೇನು ಆಗಲ್ಲ ಅಂತ ಅಂದ್ರೆ ಲೋಕಲ್ ಈಗ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಪಕ್ಕಪ್ಪ ಇದ್ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲೇನಾಗತ್ತೆ ಮಣ್ಣು? ಸೊ ಹಾಗಾಗಿ ನಿಮ್ಗಾಗ್ಲೇ ಹೇಳಿದ್ವಿ, ಕೆಲವೊಂದು ಕ್ಷೇತ್ರಗಳಲ್ಲಿ BJPಗೆ ಇನ್ನೂ ನಮ್ಮ ರಾಜ್ಯದಲ್ಲಿ 224 40-50 ಕಡೆ ಠೇವಣಿ ಬರಲ್ಲ. ಠೇವಣಿ ಬರಲ್ಲ, ಕ್ಯಾಂಡಿಡೇಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ನಾವು ಅಲ್ಲಿ ಏನೇ ಸಮಾವೇಶ ಮಾಡ್ಲಿ ಎಲ್ಲೇ ಮಾಡ್ಲಿ ಸಂಘಟನೆ ಇಲ್ಲ, ಲೀಡರ್ ಗಳಿಲ್ಲ ಅಂತಂದ್ರೆ ಸಾಧ್ಯ ಆಗಲ್ಲ. ಹಾಗಾಗಿ ಇಂಡಿವಿಜುವಲಿ ಅಲ್ಲಿ ರಾಜ್ಕುಮಾರ್ ಪಾಟೀಲ್ ಸ್ಟ್ರಾಂಗ್ ಆಗಿದ್ದಾರೆ.